गुड मॉर्निंग स्टूडेंट्स, माई सेल्फ पुनीता. स्टूडेंट्स, इन प्रीवियस क्लास वी लर्न्ड अबाउट मिनरल्स, इम्पोर्टेंट मिनरल्स. फॉर एग्जांपल, मैंगनीज, बॉक्साइट, कोल, आयरन. ओके, इन दिस क्लास आई एम हियर टू एक्सप्लेन द इंडस्ट्रीज, major industries. Listen students, major industries. Now, what is the meaning of word just industries? Industries means one particular business activities. Okay students, major industrial reasons. ಸರಿ, ಇಂಡಸ್ಟ್ರಿಯಲ್ ರೀಸನ್ ಅಂದರೆ ಪ್ರಮುಖವಾದಂಥ ಒಂದು ಕೈಗಾರಿಕಾ ಪ್ರದೇಶಗಳು ಅಂತ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ರೀಸನ್ ಆಲ್ರೆಡಿ ನಿಮಗೆ ಗೊತ್ತಿದೆ, ಇಂಡಸ್ಟ್ರೀಸ್ ಮೀನ್ಸ್ ಒನ್ ಪರ್ಟಿಕ್ಯುಲರ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ. ಲಿಸನ್ ಇಟ್, ಮೇಜರ್ ಇಂಡಸ್ಟ್ರಿಯಲ್ ರೀಸನ್ಸ್. ಡಿಸ್ಪೌಟ್ ಇಟ್ಸ್ ಲಾರ್ಜ್ ಸೈಜ್ ಆ್ಯಂಡ್ ರಿಚ್ ಮಿನರಲ್ ಆ್ಯಂಡ್ ಅಗ್ರಿಕಲ್ಚರ್ ರಿಸೋರ್ಸಸ್, ದ ಕಾಂಟಿನೆಂಟ್ ಆಫ್ ಏಷ್ಯಾ ಈಸ್ ಜನರಲಿ ಲೆಸ್ industrialized than Europe. ಅಂದರೆ ನಾವು ಏಷ್ಯಾ ಖಂಡನ ನಾವು ತೊಗೊಂಡ್ರೆ, ಲಾರ್ಜ್ ಸೈಜ್ ಆ್ಯಂಡ್ ರಿಚ್ ಮಿನರಲ್, ಲಾರ್ಜ್ ವಿಶಾಲವಾದಂಥ ಪ್ರದೇಶ ಮತ್ತು ಸಮೃದ್ಧವಾದಂಥ ಒಂದು ಖನಿಜ ಆ್ಯಂಡ್ ಅಗ್ರಿಕಲ್ಚರಲ್ ರಿಸೋರ್ಸಸ್ ಮತ್ತು ವ್ಯವಸಾಯೋತ್ಪನ್ನಗಳನ್ನು ಕೂಡ ಹೊಂದಿದ್ರು, ದ ಕಾಂಟಿನೆಂಟ್ ಆಫ್ ಏಷ್ಯಾ ಈಸ್ ಜನರಲಿ ಲೆಸ್ ಇಂಡಸ್ಟ್ರಿಯಲೈಸೇಷನ್ ದ್ಯಾನ್ ಯುರೋಪ್. ಒಂದಿದ್ರೂ ಕೂಡ ಯಾವುದು ಅಂತಂದರೆ, ಈ ಒಂದು ರಿಚ್ ಮಿನರಲ್ಸು, ಲಾರ್ಜ್ ಸೈಜು, ಮತ್ತು ನೆಕ್ಸ್ಟ್ ಒನ್ ಅಗ್ರಿಕಲ್ಚರಲ್ ರಿಸೋರ್ಸಸ್ನ ಹೊಂದಿದ್ರೂ ಕೂಡ, ದ ಕಾಂಟಿನೆಂಟ್ ಆಫ್ ಏಷ್ಯಾ ಈಸ್ ಜನರಲಿ ಲೆಸ್ ಇಂಡಸ್ಟ್ರಿಯಲೈಸೇಷನ್ ದ್ಯಾನ್ ಯುರೋಪ್. ಅಂದರೆ ಯುರೋಪ್ ಕಾಂಟಿನೆಂಟ್ನಷ್ಟು ಜಾಸ್ತಿಯಾಗಿ ಇದು ಕೈಗಾರಿಕರಣ ಇಂಡಸ್ಟ್ರಿಯಲೈಸೇಷನಲ್ಲಿ ಇದು ಬೆಳವಣಿಗೆನ ಹೊಂದಿಲ್ಲ. ದ ಮೇನ್ ರೀಸನ್ ಫಾರ್ ದಿಸ್ ಸಿಚುಯೇಷನ್, The main reasons for this situation are lack of technology. ಅದಕ್ಕೆ ಮೇಯ್ನ್ ಆಗಿ ಯಾವ ರೀಸನ್ನು, ಮೇಜರ್ ಆಗಿ ಇಂಡಸ್ಟ್ರೀಸು ಇಂಡಸ್ಟ್ರಿಯಲೈಸೇಷನ್ನು ಯಾಕೆ ನಮ್ಮದ್ರಲ್ಲಿ ಜಾಸ್ತಿ ಆಗಿಲ್ಲ ಅದು ಅಂತಂದರೆ, ಅದಕ್ಕೆ ಮೇಯ್ನ್ ರೀಸನ್ಸ್ ಅಂತ ನಾವು ಹೇಳೋದಾದರೆ ಲ್ಯಾಕ್ ಆಫ್ ಟೆಕ್ನಾಲಜಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಕ್ಯಾಪಿಟಲ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಒನ್ ಕನ್ಸರ್ವೇಟಿವ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ತಾರೆ. ಯಾವುದೇ ರೀತಿಯಾದಂಥ ಒಂದು ಸಂಪ್ರದಾಯದ ಸ್ವಭಾವಗಳಿರ್ಬೋದು, ಬಂಡವಾಳದ ಕೊರತೆ ಇರ್ಬೋದು ಅಂತ ನಾವು ಹೇಳ್ತೀವಿ. ಹಾಗೆಯೇ ಲಾರ್ಜ್ ಪಾಪ್ಯುಲೇಷನ್ ವಿಚ್ ಈಸ್ ಎಂಗೇಜ್ಡ್ ಇನ್ ಅಗ್ರಿಕಲ್ಚರ್, ಲಾರ್ಜ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ಅಂದರೆ ತುಂಬ ಹೆಚ್ಚು ಜನರು ಏನಾಗಿರ್ತಾರೆ ಅಂತಂದರೆ, ಈ ಒಂದು ವ್ಯವಸಾಯದಲ್ಲಿ ತೊಡಕೊಂಡಿರ್ತಾರೆ. ಲಾರ್ಜ್ ಪಾಪ್ಯುಲೇಷನ್ ವಿಚ್ ಈಸ್ ಎಂಗೇಜ್ಡ್ ಇನ್ ಅಗ್ರಿಕಲ್ಚರ್, ಈ ಎಲ್ಲ ರೀಸನ್ಸು ಸಹ ಏನಾಗಿರುತ್ತೆ ಅಂತಂದರೆ, ಈ ಒಂದು ಲೆಸ್ ಇಂಡಸ್ಟ್ರಿಯಲೈಸೇಷನ್ ದ್ಯಾನ್ ಯುರೋಪ್. ಯುರೋಪ್ನ ಒಂದು ಕಂಡದಷ್ಟು ಕೈಗಾರೀಕರಣ ಸಾಧ್ಯ ಇಲ್ಲ. ಅದಕ್ಕೆ ರೀಸನ್ಸು ಕೂಡ ನಿಮಗೆ ಆಲ್ರೆಡಿ ಹೇಳಿದೆ ಅಲ್ವಾ. ಸೊ ಸಿ, ಆ್ಯನ್ ಏರಿಯಾ ಡೊಮಿನೇಟೆಡ್ ಬೈ ಇಂಡಸ್ಟ್ರೀಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಈಸ್ ಕಾಲ್ಡ್ ಇಂಡಸ್ಟ್ರಿಯಲ್ ರೀಸನ್. ಹಾಗೆಯೇ ಆ್ಯನ್ ಏರಿಯಾ ಡೊಮಿನೇಟೆಡ್ ಬೈ ಇಂಡಸ್ಟ್ರೀಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಪ್ರಮುಖವಾದಂಥ ಒಂದು ಕೈಗಾರಿಕೆ ಮತ್ತು ಕೈಗಾರಿಕಾ ಚಟುವಟಿಕೆಗಳನ್ನು ಒಳಗೊಂಡಿರುವಂತಹ ಏನು ಏರಿಯಾಸ್ ಇದೆಯಲ್ಲ, ಸೊ ಅದನ್ನು ನಾವು ಇಂಡಸ್ಟ್ರಿಯಲ್ ರೀಸನ್ ಅಂತ ಕರೀತಾರೆ. ಅಂದರೆ ಈ ಒಂದು ಕೈಗಾರಿಕಾ ಪ್ರದೇಶ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಇಂಡಸ್ಟ್ರೀಸ್ ಆರ್ ಕಾನ್ಸಂಟ್ರೇಟೆಡ್ ಇನ್ ಸಮ್ ಏರಿಯಾಸ್ ವೇರ್ ದೇರ್ ಆರ್ ಫೇವರಬಲ್ ಫ್ಯಾಕ್ಟರ್ಸ್ ಫಾರ್ ದೇರ್ ಲೊಕೇಶನ್. ಮೇಜರ್ ಇಂಡಸ್ಟ್ರಿಯಲ್ ರೀಸನ್ಸ್ ಆಫ್ ಏಷ್ಯಾ ಆರ್ ಆ್ಯಸ್ ಫಾಲೋಸ್. ಲಿಸನ್, ವೇರ್ ದೇರ್ ಆರ್ ಫೇವರಬಲ್ ಫ್ಯಾಕ್ಟರ್ಸ್ ಫಾರ್ ದೇರ್ ಲೊಕೇಶನ್ಸ್ ಅಂದರೆ ಯಾವುದೇ ಒಂದು ಕೈಗಾರಿಕೆಗಳ ಸ್ಥಾಪನೆಗೆ ಕೆಲವೊಂದು ಅನುಕೂಲವಾದಂತಹ ಕೆಲವು ಭಾಗಗಳು ಕೂಡ ಇಲ್ಲಿ ಕಂಡುಬರ್ತವೆ. ಹಾಗೆಯೇ ಯಾವ್ಯಾವ ಇಂಡಸ್ಟ್ರೀಸು, ಈಗ ಫಾರ್ ಎಕ್ಸಾಂಪಲ್ ನಾವು ತೊಗೊಳ್ಳೋದಾದರೆ ಜಪಾನ್, ಚೀನಾ, ಇಂಡಿಯಾ ಅಂತ ನಾವು ಹೇಳ್ತೀವಿ. ಸೊ ಈಗ ಫಸ್ಟ್ ಒನ್ ಜಪಾನ್.
There are four major industrial region in Japan. ಈ ಜಪಾನ್ ದೇಶದಲ್ಲಿ ಈ ಒಂದು ಫೋರ್ ನೋಡ್ತೀವಿ. ಫೋರ್ ಇಂಡಸ್ಟ್ರಿ ಮೇಜರ್ ಇಂಡಸ್ಟ್ರೀಸ್ ಅಂದರೆ ಪ್ರಮುಖವಾದಂಥ ಒಂದು ಕೈಗಾರಿಕಾ ಪ್ರದೇಶಗಳು ಅಂತ ಕೂಡ ನಾವು ಹೇಳ್ಬೋದು. ದ ಕಿಹಿನ್ ರಿಸಿನ್ ಈಸ್ ದ ಗ್ರೇಟೆಸ್ಟ್ ಇಂಡಸ್ಟ್ರಿಯಲ್ ರಿಸಿನ್ ಆಫ್ ಜಪಾನ್. ಹಾಗೆ ಕಿಹಿನ್ ಅನ್ನುವಂಥ ಒಂದು ಪ್ರದೇಶವು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇಂಡಸ್ಟ್ರಿಯಲ್ ರಿಸಿನ್ ಅಂತ ಹೇಳಿ ಒಂದು ಕೈಗಾರಿಕಾ ಪ್ರದೇಶ ಅಂತ ನಾವು ಹೇಳ್ಬೋದು. ಇಟ್ ಇನ್ಕ್ಲೂಡ್ಸ್ ಅದ್ರ ಜೊತೆನಲ್ಲೇ ಟೋಕಿಯೋ, ಕಾವಸಾಕಿ ಆ್ಯಂಡ್ ಯೋಕೋ ಹಾಮ್ ಅಂತ ಹೇಳ್ತಾರೆ. ಯೋಕೋ ಹಾಮ್ ಸಿಟೀಸ್ ಅಂದರೆ ಈ ಒಂದು ಟೋಕಿಯೋ ಇರ್ಬೋದು, ಕವಸಾಕಿ ಇರ್ಬೋದು ಮತ್ತು ಯೋಕೋ ಹಾಮ್ ಅಂತ ಹೇಳ್ತಾರೆ. ಈ ಒಂದು ಸಿಟಿಗಳನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಿದ್ದಾರೆ. ದ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಆರ್ ಟೆಕ್ಸ್ಟೈಲ್ಸ್, ಇಂಜಿನಿಯರಿಂಗ್, ಶಿಪ್ ಬಿಲ್ಡಿಂಗ್, ಪೇಪರ್ ಆ್ಯಂಡ್ ಸಿಮೆಂಟ್. ಅದ್ರ ಜೊತೆನಲ್ಲೇ ಇಲ್ಲಿ ಟೆಕ್ಸ್ಟೈಲ್ಸ್ ಇರ್ಬೋದು, ಜವಳಿಗಳಿರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಶಿಪ್ ಬಿಲ್ಡಿಂಗ್ ಇರ್ಬೋದು, ಪೇಪರ್ ಆ್ಯಂಡ್ ಸಿಮೆಂಟ್ ಇಂಡಸ್ಟ್ರೀಸು ಕೂಡ ನಾವಿಲ್ಲಿ ನೋಡ್ಬೋದು. ಅದರ್ವೈಸ್ ಓಕೆ. ನೆಕ್ಸ್ಟ್ ಸೆಕೆಂಡ್ ಒನ್ ದ ಆ್ಯನ್ಶಿನ್ ಅಂತ ಹೇಳ್ತಾರೆ. ರಿಸಿನ್ ಇನ್ಕ್ಲೂಡ್ಸ್ ಅದ್ರ ಜೊತೆನಲ್ಲೇ ಓಸಾಕಾ, ಕೋಬೆ ಆ್ಯಂಡ್ ಕಿಯೋಟೋ ಅನ್ನುವಂತಹ. ಇಟ್ಸ್ ಡೊಮಿನೇಟೆಡ್ ಬೈ ಟೆಕ್ಸ್ಟೈಲ್. ಇವೆಲ್ಲ ಇಲ್ಲೇನಾಗಿರುತ್ತೆ ಅಂದರೆ ಟೆಕ್ಸ್ಟೈಲ್ ಕೈಗಾರಿಕೆಗಳು ಸಹ ಏನಾಗಿರ್ತವೆ ಇಲ್ಲಿ ಪ್ರಮುಖವಾಗಿರುವಂಥವು ಅಂತ ಹೇಳ್ತಾರೆ. ಯಾವುದು ಅಂದರೆ ಓಸಾಕಾ, ಕೋಬೆ ಆ್ಯಂಡ್ ಕಿಯೋಟೋ. ಥರ್ಡ್ ಒನ್ ಇಂಡಸ್ಟ್ರೀಸ್ ದ ಐಸೈ ಬೇ. ದ ಐಸೈ ಬೇ ರಿಸಿನ್ ಸ್ಪ್ರೆಡ್ಸ್ ಅರೌಂಡ್ ನಗೋಯಾ ಸಿಟಿ ಆ್ಯಂಡ್ ಈಸ್ ಡೊಮಿನೇಟೆಡ್ ಬೈ ಟೆಕ್ಸ್ಟೈಲ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್. ಅಂದರೆ ಐಸೇ ಅನ್ನುವಂಥ ಒಂದು ಬೇ ರಿಸಿನ್ ಅಂದರೆ ಬೇ ಅಂದರೆ ಕೊಲ್ಲಿ ಅಲ್ವಾ. ಸೊ ಐಸೇ ಕೊಲ್ಲಿ ಪ್ರದೇಶವು ಕೂಡ ನಗೋಯಾ ಸಿಟಿ, ನಗೋಯಾ ಅನ್ನುವಂಥ ನಗರದ ಸುತ್ತಮುತ್ತ ಈಸ್ ಡೊಮಿನೇಟೆಡ್ ಬೈ ಟೆಕ್ಸ್ಟೈಲ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇನ್ಕ್ಲೂಡ್ಸ್ ಇಂಡಸ್ಟ್ರೀಸ್. ಅಂದರೆ ಇಲ್ಲಿ ಜವಳಿ ಮತ್ತು ಇಂಜಿನಿಯರಿಂಗ್ ಕೈಗಾರಿಕೆಗಳು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋವಂಥವು ಅಂತ ನಾವು ಹೇಳ್ಬೋದು. ಫೋರ್ತ್ ಒನ್ ಇಂಡಸ್ಟ್ರೀಸ್ ದ ಕಿಟಾ ಕಿಯೋಶು ರಿಸಿನ್. ಕಿಟಾ ಆ್ಯಂಡ್ ಕಿಯೋಶು ಪ್ರದೇಶ ಕೂಡ ಏನಾಗಿತ್ತು ಅಂದರೆ ಯವಾಟ, ಮೋಜಿ ಆ್ಯಂಡ್ ಕೊಕ್ಕುರಾ ಆ್ಯಂಡ್ ಮೋಜಿ ಲಿಸನ್. ಅಷ್ಟಲ್ಲದೇ ಕಿಟಾ ಕಿಯೋಶ್ ಈ ಒಂದು ಪ್ರದೇಶದಲ್ಲಿ ಅದ್ರ ಜೊತೆನಲ್ಲೇ ಮೋಜಿ, ಯವಾಟ, ಕೊಕ್ಕುರಾ ಈ ಒಂದು ನಗರಗಳಿಂದಲೂ ಕೂಡ ಇಲ್ಲಿ ಕೂಡಿರುತ್ತೆ. ದ ಇಂಡಸ್ಟ್ರೀಸ್ ಆರ್ ಅದರಲ್ಲೂ ಕೂಡ ಆ ಒಂದು ಪ್ರದೇಶದಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ ಕಂಡುಬರುತ್ತೆ, ಸ್ಟೀಲ್ ಇರ್ಬೋದು, ಶಿಪ್ ಬಿಲ್ಡಿಂಗ್ಸ್ ಇರ್ಬೋದು, ಮಿಷಿನರಿ ಇರ್ಬೋದು ಆ್ಯಂಡ್ ಕೆಮಿಕಲ್ಸ್ ಆ್ಯಂಡ್ ಟೆಕ್ಸ್ಟೈಲ್ಸ್. ಈ ಒಂದು ರಾಸಾಯನಿಕ ಮತ್ತು ಜವಳಿ ಉದ್ಯಮಗಳಿಗೂ ಕೂಡ ಇದೇನಾಗಿರೋದೆ ಅಂದರೆ ತುಂಬ ಫೇಮಸ್ ಆಗಿದೆ ಅಂತ ನಾವು ಹೇಳ್ಬೋದು. ಯಾವುದು ಜಪಾನ್ ಅಂತ ಹೇಳ್ತಾರೆ. ಈ ಜಪಾನು ಏಷ್ಯಾ ಕಾಂಟಿನೆಂಟಲ್ಲಿ ಏನಾಗಿರುತ್ತೆ ಅಂದರೆ ಕೆಲವೊಂದು ಇಂಡಸ್ಟ್ರೀಸ್ನ ಒಳಗೊಂಡಿರುತ್ತೆ. ಅದರಲ್ಲಿ ತುಂಬ ಫೇಮಸ್ ಆಗಿರುವಂತಹ ಫೋರ್ ಮೇಜರ್ ಇಂಡಸ್ಟ್ರಿಯಲ್ ರೀಸನ್ಸ್ನ ನಾವಿಲ್ಲಿ ನೋಡಿದ್ವಲ್ವ. ಸೊ ಈಗ ಸೆಕೆಂಡ್ ಒನ್ ಕಂಟ್ರಿ ಚೀನಾ ಅಂತ ಹೇಳ್ಬೋದು. ಸಿನ್ಸ್ ಇಟ್ ಈಸ್ ಆ್ಯನ್ ಅಗ್ರಿಕಲ್ಚರ್ ಕಂಟ್ರಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಈಸ್ ಲಿಮಿಟೆಡ್. ಲಿಸನ್, ಇಟ್ ಈಸ್ ಆ್ಯನ್ ಅಗ್ರಿಕಲ್ಚರ್ ಕಂಟ್ರಿ. ಇದೊಂದು ವ್ಯವಸಾಯ ಪ್ರಧಾನವಾಗಿರುವಂಥ ಒಂದು ದೇಶ ಅಂತ ನಾವು ಹೇಳ್ಬೋದು. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಈಸ್ ಲಿಮಿಟೆಡ್, ಇಲ್ಲಿ ಕೈಗಾರಿಕಾ ಅಭಿವೃದ್ಧಿ ಅನ್ನೋದು ಕೂಡ ಸ್ವಲ್ಪ ಕಡಿಮೆ. ಆಫ್ಟರ್ ಕಮ್ಯುನಿಸ್ಟ್ ಕೇಮ್ ಟು ಪವರ್ ಅಂದರೆ ಕಮ್ಯುನಿಸ್ಟ್ ಸರ್ಕಾರ ಬಂದ ಮೇಲೆ ಇದಕ್ಕೇನಾಗಿರುತ್ತೆ ಅಂತಂದರೆ ಕೈಗಾರಿಕೆ ಇಂಡಸ್ಟ್ರಿಯಲೈಜೇಷನ್ಗೆ ಜಾಸ್ತಿ ಆದ್ಯತೆ ಇಂಪಾರ್ಟೆನ್ಸ್ ಕೊಟ್ಟರು ಅಂತ ನಾವು ಹೇಳ್ಬೋದು. ಇಟ್ಸ್ ಮೇಜರ್ ಇಂಡಸ್ಟ್ರಿಯಲ್ ರಿಸಿನ್, ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಇಂಡಸ್ಟ್ರಿಯಲ್ ರಿಸಿನ್ಸ್ ಯಾವವು ಲಿಸನ್. ಫಸ್ಟ್ ಒನ್ ಮಂಚೂರಿಯಾ ರಿಸಿನ್. ಮಂಚೂರಿಯಾ ಈಸ್ ಡೊಮಿನೇಟೆಡ್ ಬೈ ಐರನ್ ಆ್ಯಂಡ್ ಸ್ಟೀಲ್, ಇಂಜಿನಿಯರಿಂಗ್ ಆ್ಯಂಡ್ ಕೆಮಿಕಲ್ಸ್. ಲಿಸನ್, ಮಂಚೂರಿಯಾ ಅಂತ ಹೇಳ್ತಾರೆ. ಅದರಲ್ಲಿ ಚೀನಾದಲ್ಲಿ ಕಂಡುಬರುವಂಥ ಫಸ್ಟ್ ಒನ್ ಇಂಡಸ್ಟ್ರೀಸ್ ಅಂತಂದರೆ ಮಂಚೂರಿಯಾ ಅಂತ ನಾವು ಹೇಳ್ಬೋದು. ಇದು ಡೊಮಿನೇಟ್ ಮಾಡುತ್ತಿದ್ದು ಇಲ್ಲಿ ಯಾವ್ಯಾವುದು ಅಂತಂದರೆ ಐರನ್ ಇರ್ಬೋದು, ಸ್ಟೀಲ್ ಇರ್ಬೋದು, ಇಂಜಿನಿಯರಿಂಗ್ ಆ್ಯಂಡ್ ಕೆಮಿಕಲ್ಸು. ಇವು ಇಲ್ಲಿ ಇಂಪಾರ್ಟೆನ್ಸ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಇಂಡಸ್ಟ್ರೀಸ್ ಬೀಜಿಂಗ್. ಬೀಜಿಂಗ್ ರೀಜನ್ ಹ್ಯಾಸ್ ಡೆವಲಪ್ಡ್
metallurgically engineering ship building textiles and chemical industries ಹಾಗೇನೆ ಬೀಜಿಂಗ್ ಅನ್ನುವಂಥದ್ರಲ್ಲಿ ನಾವು ಮೆಟಲೈಸೇಷನ್ ಅಂದರೆ ಈ ಒಂದು ಲೋಹ ತಯಾರಿಕೆ ಅಂತ ಹೇಳ್ತಾರೆ ಇಂಜಿನಿಯರಿಂಗ್ ಅಂತ ಹೇಳ್ಬೋದು ಹಾಗೆಯೇ ಶಿಪ್ ಬಿಲ್ಡಿಂಗ್ಸ್ ಹಡಗು ನಿರ್ಮಾಣ ಅನ್ನುವಂಥದ್ದು ಆ್ಯಂಡ್ ಟೆಕ್ಸ್ಟೈಲ್ಸ್ ಆ್ಯಂಡ್ ಕೆಮಿಕಲ್ ಇಂಡಸ್ಟ್ರೀಸ್ ಜವಳಿ ಮತ್ತು ರಾಸಾಯನಿಕ ಕೈಗಾರಿಕೆಗಳು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಇಂಡಸ್ಟ್ರೀಸ್ ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ಶಾಂಶಿ ಬೌಟೋ ರೀಸನ್ ಆ್ಯಸ್ ಐರನ್ ಆ್ಯಂಡ್ ಸ್ಟೀಲ್ ಆ್ಯಂಡ್ ಫಾರ್ ಮಿಷಿನ್ ಪ್ರೊಡ್ಯೂಸಿಂಗ್ ಇಂಡಸ್ಟ್ರೀಸ್ ಇದು ಕಬ್ಬಿಣ ಉಕ್ಕು ಮತ್ತು ಕೃಷಿ ಪ್ರೊಡಕ್ಷನ್ ಏನಿದೆಯಲ್ಲ ಮಿಷಿನ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್ ಫಾರ್ಮ್ ಮಿಷಿನ್ ಕಂಡೀಷನ್ಸ್ ಏನೇನಿದಾವ ಅವೆಲ್ಲವನ್ನು ಕೂಡ ಇದರಲ್ಲಿ ನೋಡ್ಬೋದು ಚಾಂಗ್ ಚಿಯಾಂಗ್ ರೀಸನ್ ಈಸ್ ಡೊಮಿನೇಟೆಡ್ ಬೈ ಟೆಕ್ಸ್ಟೈಲ್ ಚಾಂಗ್ ಜಿಯಾಂಗ್ ಅನ್ನುವಂಥದ್ದು ಒಂದು ಜವಳಿ ಉದ್ಯಮ ಅಂತ ನಾವು ಹೇಳ್ಬೋದು ಶಿಪ್ ಆ್ಯಡ್ಸ್ ಸ್ಟೀಲ್ ಪ್ಲ್ಯಾಂಟ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂದರೆ ಒಂದು ಜವಳಿ ಉದ್ಯಮ ಇರ್ಬೋದು ಹಡಗು ನಿರ್ಮಾಣ ಉಕ್ಕು ತಯಾರಿಕೆ ಈ ಮತ್ತು ಇಂಜಿನಿಯರ್ಸ್ಗಳು ಎಲ್ಲ ಕೂಡ ಇಲ್ಲಿ ಕಂಡುಬರ್ತಿದ್ದಾರೆ ಅಂತ ನಾವು ಹೇಳ್ಬೋದು ಊಹಾನ್ ರೀಸನ್ ಈಸ್ ಫೇಮಸ್ ಫಾರ್ ಮೆಟಲರ್ಜಿಕಲ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ ಅಂದರೆ ಒಂದು ಲೋಹ ತಯಾರಿಕೆ ಮತ್ತು ಬೃಹತ್ತಾದಂಥ ಒಂದು ಕೈಗಾರಿಕಾ ಸರಕು ತಯಾರಿಕೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು ಇವೆಲ್ಲವೂ ಕೂಡ ಚೀನಾ ದೇಶದಲ್ಲಿ ಕಂಡುಬರುವಂಥವು ಓಕೆ ನೆಕ್ಸ್ಟ್ ಹಾಗಾದರೆ ಇಂಡಿಯಾದಲ್ಲಿ ನಾವು ನೋಡೋದಾದರೆ ಇಟ್ಸ್ ಮೇಜರ್ ಇಂಡಸ್ಟ್ರಿಯಲ್ ರೀಸನ್ಸ್ ಆರ್ ಈ ಒಂದು ಇಂಡಿಯಾದಲ್ಲಿ ತುಂಬ ಮೇಜರ್ ಆಗಿ ಕಂಡುಬರುವಂಥ ಕೈಗಾರಿಕಾ ಪ್ರದೇಶಗಳು ಅಂದರೆ ಫಸ್ಟ್ ಒನ್ ಈಸ್ ಹೂಗ್ಲಿ ಅಂತ ಹೇಳ್ತಾರೆ ಹೂಗ್ಲಿ ಎಲ್ಲಿ ಕಂಡುಬರುತ್ತೆ ಅಲ್ಲ ಅದರ ಒಂದು ಪ್ರದೇಶ ಯಾವುದಂದರೆ ಕೋಲ್ಕತ್ತಾ ರೀಸನ್ ಸೆಕೆಂಡ್ ಒನ್ ಈಸ್ ಮುಂಬೈದು ಪುಣೆ ಥರ್ಡ್ ಒನ್ ಅಹಮದಾಬಾದ್ ಅಂದರೆ ವಡೋದರ್ ರೀಸನ್ ಅಂತ ಹೇಳ್ತಾರೆ ವಡೋದರ್ ಪ್ರದೇಶ ಫೋರ್ತ್ ಒನ್ ಮಧುರೈ ಅಂದರೆ ಕೊಯಮತ್ತೂರು ಅಂದರೆ ನಾವು ಹೇಳೋದಾದರೆ ಬೆಂಗಳೂರು ನೆಕ್ಸ್ಟ್ ಛೋಟಾನಾಗಪುರ ರೀಸನ್ ನೆಕ್ಸ್ಟ್ ಸಿಕ್ಸ್ತ್ ಮಂತ್ ದೆಹಲಿ ಮೀರತ್ ರೀಸನ್ ಸೆವೆಂತ್ ಒನ್ ವಿಶಾಖಪಟ್ಟಣಂ ರೀಸನ್ ಆ್ಯಂಡ್ ಏಯ್ತ್ ಒನ್ ಕೊಲ್ಲಂ ತಿರುವನಂತಪುರ ರೀಸನ್ ಓಕೆ ದ ಅದರ್ ಏನ್ಷಿಯನ್ ಇಂಡಸ್ಟ್ರೀಸ್ ರೀಸನ್ಸ್ ಆರ್ ಲೊಕೇಟೆಡ್ ಇನ್ ಸೌತ್ ಆಗಿನ ಅಷ್ಟಲ್ದೇ ಮತ್ತು ಏಷ್ಯಾದಲ್ಲಿನೂ ಬೇರೆ ಬೇರೆ ರೀತಿಯಾದಂಥ ಒಂದು ಕೈಗಾರಿಕಾ ಪ್ರದೇಶಗಳಿದ್ದಾವೆ ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದರೆ ಸೌತ್ ಕೊರಿಯಾ ಇರ್ಬೋದು ಹಾಂಗ್ಕಾಂಗ್ ಇರ್ಬೋದು ಸಿಂಗಾಪುರ್ ನೆಕ್ಸ್ಟ್ ಮಲೇಷ್ಯಾ ಇವೆಲ್ಲವೂ ಕೂಡ ಅದರ್ ಏನ್ಷಿಯಂಟ್ ಇಂಡಸ್ಟ್ರಿಯಲ್ ರೀಸನ್ಸ್ ಅಂತ ಹೇಳ್ತಾರೆ ಅಂದರೆ ಏಷ್ಯಾದ ಈ ಥರ ಕೈಗಾರಿಕಾ ಪ್ರದೇಶಗಳು ಅಂತ ಕೂಡ ನಾವು ಇವನ್ನ ಹೇಳ್ಬೋದು ಸ್ಟೂಡೆಂಟ್ಸ್ ಲಿಸನ್ ನೆಕ್ಸ್ಟ್ ಒನ್ ಟಾಪಿಕ್ ಪಾಪ್ಯುಲೇಷನ್ ಆಫ್ ಏಷ್ಯಾ ಅಂತ ಹೇಳ್ಬೋದು ಈ ಕಡೆ ಲಿಸನ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಇನ್ ಏಷ್ಯಾ ಸಿ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಏಷ್ಯಾದ ಒಂದು ಜನಸಂಖ್ಯೆ ನಾವು ನೋಡೋದಾದರೆ ಫಸ್ಟ್ ಪಾಪ್ಯುಲೇಷನ್ ಆಫ್ ಏಷ್ಯಾ ಲಿಸನ್ ಫಸ್ಟ್ ಒನ್ ಗ್ರೋತ್ ನಿಯರ್ಲಿ 4.2 ಬಿಲಿಯನ್ ಪೀಪಲ್ಸ್ ಲಿವ್ ಇನ್ ಏಷ್ಯಾ ನಮ್ಮ ಏಷ್ಯಾ ಕಾಂಟಿನೆಂಟಲ್ಲಿ 4.2 ಬಿಲಿಯನ್ ಪೀಪಲ್ ಲಿವ್ ಇನ್ ಏಷ್ಯಾ ಬಿಲಿಯನ್ ಜನಸಂಖ್ಯೆ ಇದೆ ಅಂತ ನಾವು ಹೇಳ್ಬೋದು ಕಾನ್ಸ್ಟಿಟ್ಯೂಟಿಂಗ್ 60% ಆಫ್ ವರ್ಲ್ಡ್ಸ್ ಪಾಪ್ಯುಲೇಷನ್ ನಮ್ಮ ಪ್ರಪಂಚದ ಒಂದು ಜನಸಂಖ್ಯೆ ಒಂದು ಶೇಕಡ 60% ಭಾಗದಾಗಿರುತ್ತೆ ಅಂತ ಹೇಳ್ಬೋದು ಸೊ ಏಷ್ಯಾ ಈಸ್ ಡೆನ್ಸ್ಲಿ ಫಾರೆಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಹಾಗಾಗಿ ನಾವಿಲ್ಲಿ ಏನಾಗಿತ್ತಂದರೆ ಇದೊಂದು ಹಿಂದಿನ ಜನಸಂಖ್ಯೆಗೆ ಹೋಲಿಸಿರೋದು ತುಂಬಾ ಡಿಫ್ರೆಂಟು ಡೆನ್ಸಿ ಅಂದರೆ ತುಂಬ ದಟ್ಟವಾಗಿರುವಂಥದ್ದು ಇನ್ 1950 ದ ಪಾಪ್ಯುಲೇಷನ್ ಆಫ್ ಏಷ್ಯಾ ವಾಸ್ 1.4 ಬಿಲಿಯನ್ ಆದರೆ ಇಂದಿನ ಜನಸಂಖ್ಯೆಗೆ ಕಳೆದ 3 ಶತಮಾನಗಳಿಗಿಂತ ಎಷ್ಟಾಗಿರುತ್ತದೆ 5% 5 ಶತಮಾನಗಳಿಂದ 5 ಪಟ್ಟು ಹೆಚ್ಚಾಗಿದೆ ಅಂತ ಕೂಡ ನಾವು ಹೇಳ್ಬೋದು 1950 ಇದರಲ್ಲಿ ನಾವು ನೋಡೋದಾದರೆ ಪಾಪ್ಯುಲೇಷನ್ 1.4 ಬಿಲಿಯನ್ ಅಂದರೆ 1950 ನಮ್ಮ ಒಂದು ಏಷ್ಯಾದ ಪಾಪ್ಯುಲೇಷನ್ ನೋಡಿದರೆ ಪಾಪ್ಯುಲೇಷನ್ ಆಫ್ ಏಷ್ಯಾ ವಾಸ್ 1.4 ಬಿಲಿಯನ್ ಅಂದರೆ 1.4 ಬಿಲಿಯನ್ ಮಾತ್ರ ಇತ್ತು ಬಟ್ ದ ರೇಟ್ ಆಫ್ ಗ್ರೋತ್ ವಾಸ್ ಐ ಅಂಟಿಲ್ ರೀಸೆಂಟ್ಲಿ ಬಟ್ ಆದರೆ ಇತ್ತೀಚಿನ ದಿನದಲ್ಲಿ ನಾವು ನೋಡೋದಾದರೆ ನೌ ಇಟ್ ಹ್ಯಾಸ್ ಬೀನ್ ಡಿಕ್ರೀಸಿಂಗ್ ಜನಸಂಖ್ಯೆ ಬೆಳವಣಿಗೆ ದರ ಕೂಡ ಹೆಚ್ಚಾಗಿದೆ ಆದರೆ ಅಟ್ ಪ್ರೆಸೆಂಟ್ ನಾವೇನಾಗಿರಿ ನಾವು ಇಟ್ ವಾಸ್ ಬೀನ್ ಡಿಕ್ರೀಸಿಂಗ್ ಇತ್ತೀಚಿನ ಪ್ರದೇಶದಲ್ಲಿ ಅದು ಮತ್ತು ಕಡಿಮೆ ಆಗಿದೆ ಅಂತ ಕೂಡ ನಾವು ಹೇಳ್ಬೋದು ನೆಕ್ಸ್ಟ್ ಒನ್ ಯಾವುದು ಅಂದರೆ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಡೆನ್ಸಿಟಿ
ಡಿಸ್ಟ್ರಿಬ್ಯೂಷನ್ ಹಂಚಿಕೆ ಆ್ಯಂಡ್ ಡೆನ್ಸಿಟಿ ಅಂದರೆ ಸಾಂದ್ರತೆ ಯಾವ ರೀತಿಯಾಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಿದ್ದಾರೆ. ಈಸ್ ಅನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್ ಇನ್ ಏಷ್ಯಾ ಈಸ್ ವೆರಿ ಅನ್ಎವನ್. ಅಂತಂದರೆ ಈ ಒಂದು ಜನಸಂಖ್ಯೆ ಹಂಚಿಕೆಯಲ್ಲಿ ಏನಾಗಿರುತ್ತೆ, ತುಂಬ ಅಸಮಾನತೆ ಇದೆ ಅಂತ ನಾವು ಹೇಳ್ಬೋದು. ಲುಕ್ ಅಟ್ ದಿ ಪಾಪ್ಯುಲೇಷನ್ ಮ್ಯಾಪ್ ಆಫ್ ಏಷ್ಯಾ. ನಾವೊಂದು ಈ ಒಂದು ಮ್ಯಾಪಲ್ಲಿ ನಾವು ತೋರಿಸಿದ್ದೆ. ಲಿಸನ್, ಈಗ ಏನು ಈ ಒಂದು ಪಾಪ್ಯುಲೇಷನಲ್ಲಿ ಅಸಮಾನತೆ ಇದೆ ಅಂತ ನೋಡಿದ್ನಲ್ಲಿ ತೋರಿಸಿದ್ನಲ್ವಾ. ಸೊ ಇದು ಡೆನ್ಸಿಟಿ, ದ ಪಾಪ್ಯುಲೇಷನ್ ಆಫ್ ಏಷ್ಯಾ. ಈ ಒಂದು ಮ್ಯಾಪಲ್ಲಿ ಕೂಡ ನಾವು ನೋಡ್ಬೋದು. ಲಿಸನ್, ಯು ವಿಲ್ ಫೈಂಡ್ ದಟ್ ಗ್ರೇಟರ್ ಪಾರ್ಟ್ ಆಫ್ ಏಷ್ಯಾ ಈಸ್ ವೆರಿ ಸ್ಪ್ರೇಡ್ಲಿ ಪಾಪ್ಯುಲೇಟೆಡ್ ಬೈ ಸಮ್ ಏರಿಯಾಸ್ ಆರ್ ವೆರಿ ಡೆನ್ಸಿಲಿ ಪಾಪ್ಯುಲೇಟೆಡ್. ಅಂದರೆ ಕೆಲವೊಂದು ಭಾಗದಲ್ಲಿ ಜಾಸ್ತಿ ಜನಸಂಖ್ಯೆ ನೋಡ್ಬೋದು, ಕೆಲವೊಂದು ಭಾಗದಲ್ಲಿ ಕಡಿಮೆ ಜನಸಂಖ್ಯೆನೂ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದ ಆವ್ರೇಜ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಏಷ್ಯಾ ಈಸ್ 96% ಪರ್ ಕಿಲೋಮೀಟರ್. ಏಷ್ಯಾ ಖಂಡದ ಒಂದು ಸರಾಸರಿ ಜನಸಂಖ್ಯೆ ಪ್ರತಿ ಕಿಲೋಮೀಟರ್ಗೆ, ಒಂದು ಕಿಲೋಮೀಟರ್ಗೆ ಎಷ್ಟು ಜನ ಅಂತಂದರೆ 96 ಜನ ಅಂತ ಹೇಳ್ತಾರೆ. ಆದರೆ ಬಟ್ ಇಟ್ ಈಸ್ ನಾಟ್ ಯೂನಿಫಾರ್ಮ್ ಆಲ್ ಓವರ್ ದಿ ಕಾಂಟಿನೆಂಟ್. ಆದರೆ ಇದು ದೇಶದಾದ್ಯಂತ, ಈ ಒಂದು ಕಾಂಟಿನೆಂಟ್ ನಮ್ಮ ಒಂದು ಖಂಡದಾದ್ಯಂತ ಇದು ಅಸಮಾನವಾಗಿದೆ ಅಂತ ಕೂಡ ನಾವು ಹೇಳ್ಬೋದು. ಸ್ಪೆಷಲಿ ಪಾಪ್ಯುಲೇಟೆಡ್ ಏರಿಯಾಸ್ ಇನ್ಕ್ಲೂಡ್ಸ್ ದ ನಾರ್ಥರ್ನ್ ಆ್ಯಂಡ್ ಈಸ್ಟರ್ನ್ ಪಾರ್ಟ್ ಆಫ್ ದಿ ಸೈಬೀರಿಯಾ. ಅಷ್ಟಲ್ಲದೇ ಅತ್ಯಂತ ಶೀತವಾದಂಥ ಒಂದು ಉತ್ತರ ಮತ್ತು ಪೂರ್ವ ಸೈಬೀರಿಯಾ ಮರುಭೂಮಿಗಳುಳ್ಳಂಥ ಡೆಸರ್ಟ್ ಆಫ್ ಅರೇಬಿಯಾ ಅಂದರೆ ಮರುಭೂಮಿಗಳನ್ನು ಕೂಡ ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಹಿರಾನ್ ಆ್ಯಂಡ್ ಥಾರ್ ಇನ್ ಇಂಡಿಯಾ ಆ್ಯಂಡ್ ದ ಹೈಲ್ಯಾಂಡ್ಸ್ ಆಫ್ ಸೆಂಟ್ರಲ್ ಏಷ್ಯಾ ಅಂದರೆ ಅರೇಬಿಯಾ, ಇರಾನ್ ಮತ್ತು ಥಾರ್ ಪ್ರದೇಶಗಳು ಕೂಡ ಅತ್ಯಂತ ಎತ್ತರವುಳ್ಳಂಥ ಒಂದು ಮಧ್ಯ ಏಷ್ಯಾ ಭಾಗಗಳು ಕೂಡ ತುಂಬ ಜಾಸ್ತಿ ಇದ್ದಾವೆ ಅಂತ ಹೇಳ್ಬೋದು. ಹಾಗೆಯೇ ಹೈಲ್ಯಾಂಡ್ ಸೆಂಟ್ರಲ್ ಏಷ್ಯಾ ಮತ್ತು ಅತಿ ವಿರಳವಾದಂಥ ಒಂದು ಜನಸಂಖ್ಯೆಯ ಒಂದು ಭಾಗಗಳು ಕೂಡ ಇಲ್ಲಿ ಇದ್ದಾವೆ. ದ ಆವ್ರೇಜ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಆಫ್ ಏಷ್ಯಾ ಈಸ್ 96% ಪರ್ ಮೀಟರ್ಸ್ ಅಂತ ನಾವು ಆಲ್ರೆಡಿ ಹೇಳಿದ್ನಲ್ವಾ. ಸೊ ಇಟ್ ಈಸ್ ನಾಟ್ ಯೂನಿಫಾರ್ಮ್ ಕಾಂಟಿನೆಂಟ್. ಲಿಸನ್, ಈಸ್ಟರ್ನ್ ಪಾರ್ಟ್ಸ್ ಆಫ್ ಸೈಬೀರಿಯಾ, ಈಸ್ಟರ್ನ್ ಪಾರ್ಟ್ಸ್ ಆಫ್ ಸೈಬೀರಿಯಾದಲ್ಲೂ ಕೂಡ ನಾವಿಲ್ಲಿ ಏನು ಮಾಡ್ತೀವಿ ಅಂತಂದರೆ ಬೇರೆ ಬೇರೆ ರೀತಿಯಾದಂತಹ ಒಂದು ದ ಡೆನ್ಸಿಲಿ ಪಾಪ್ಯುಲೇಟೆಡ್ ಪಾರ್ಟ್ ಆಫ್ ಏಷ್ಯಾ ಇನ್ಕ್ಲೂಡ್ಸ್ ದ ಗ್ರೇಟ್ ಪ್ಲೈನ್ಸ್ ಆಫ್ ಇಂಡಿಯಾ ಅಂದರೆ ಏಷ್ಯಾದ ಒಂದು ಜನಭರಿತ ಭಾಗಗಳಲ್ಲಿ ನಾವು ನೋಡೋದಾದರೆ ನಮ್ಮ ಭಾರತದಲ್ಲಿ ಮಹಾ ಮೈದಾನಗಳಿದ್ದಾವಲ್ವ, ಗ್ರೇಟ್ ಪ್ಲೈನ್ಸ್ ಆಫ್ ಇಂಡಿಯಾ ಮಹಾ ಮೈದಾನಗಳಿದ್ದಾವೆ. ಹಾಗೆಯೇ ಬಾಂಗ್ಲಾದೇಶ್, ಚೀನಾ, ಜಪಾನ್, ಕೊರಿಯಾ ಆ್ಯಂಡ್ ಜಾವಾ ಐಲ್ಯಾಂಡ್ಸ್ ಇನ್ ಇಂಡೋನೇಷ್ಯಾ. ಅಂದರೆ ಇವತ್ತು ಜಾವಾ ಇಂಡೋನೇಷ್ಯಾಗಳು ಕೂಡ ಅಂದರೆ ಬಾಂಗ್ಲಾದೇಶ್, ಚೀನಾ, ಜಪಾನ್, ಕೊರಿಯಾ ಇವೆಲ್ಲವೂ ಕೂಡ ಇಲ್ಲಿ ಇಂಪಾರ್ಟೆಂಟ್ಸ್ ಆಗಿರೋವೆ ಅಂತ ನಾವು ಹೇಳ್ಬೋದು. ಮೋಸ್ಟ್ ಆಫ್ ದೀಸ್ ಆರ್ ಫರ್ಟಿಲೈಲ್ ಲೆವೆಲ್ ಲ್ಯಾಂಡ್ ಆರ್ ರಿವರ್ ಬಸಿನ್ಸ್. ಅಷ್ಟಲ್ಲದೇ ಇಲ್ಲಿ ಸಮತಟ್ಟಾದಂಥ ಒಂದು ಮೈದಾನ ಮತ್ತು ನದಿ ಬಯಲು ಪ್ರದೇಶವೂ ಕೂಡ ಇಲ್ಲಿದ್ದಾವಲ್ವ. ಸೊ ಅದ್ರ ಜೊತೆನಲ್ಲಿ ಫಾರ್ ಎಕ್ಸಾಂಪಲ್ ನಾವು ಆಲ್ಸೋ ಐ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಈಸ್ ಫೌಂಡ್ ಇನ್. ಹಾಗೆಯೇ ಮತ್ತು ನೆಕ್ಸ್ಟ್ ಏನು ಅಂತಂದರೆ ಅತಿ ಹೆಚ್ಚಾಗಿ ಜಾಸ್ತಿ ಪಾಪ್ಯುಲೇಷನ್ ಇರೋವಂಥದ್ದು ಆಲ್ಸೋ ಐ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಈಸ್ ಫೌಂಡ್ ಇನ್ ಅಂದರೆ ಅತಿ ಹೆಚ್ಚು ಜನಸಾಂದ್ರತೆ ಕೂಡ ಇಲ್ಲಿ ಕಂಡುಬರುತ್ತಲ್ವ. ಸೊ ಹಾಗಾದರೆ ಆ ಒಂದು ಪ್ರದೇಶಗಳು ಯಾವುದು? ಫಾರ್ ಎಕ್ಸಾಂಪಲ್ ನಾವು ಥೈಲ್ಯಾಂಡ್, ಫಿಲಿಪೈನ್ಸ್, ಇರಾಕ್, ಶ್ರೀಲಂಕಾ, ವಿಯೆಟ್ನಾಮ್, ಮಲೇಷ್ಯಾ, ಮಯನ್ಮಾರ್, ಕಾಂಬೋಡಿಯಾ ಅಂತ ಹೇಳ್ತಾರೆ. ಇವೆಲ್ಲವೂ ಸಹ ಏನಾಗಿರುತ್ತೆ ಅಂತಂದರೆ ಹೈ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಜನಸಾಂದ್ರತೆ ಹೆಚ್ಚಾಗಿರೋವಂಥವು ಅಂತ ಕೂಡ ನಾವು ಹೇಳ್ಬೋದು. ಇವಿಷ್ಟು ಈ ಒಂದು ಪ್ರದೇಶಗಳನ್ನು ನಾವು ನೋಡಿದ್ವಲ್ವ, ಕಾಂಬೋಡಿಯಾ ಇರ್ಬೋದು, ಫಿಲಿಪೈನ್ಸ್ ಇರ್ಬೋದು, ಥೈಲ್ಯಾಂಡ್ಸ್ ಇರ್ಬೋದು, ನೆಕ್ಸ್ಟ್ ಒಂದು ಶ್ರೀಲಂಕಾ, ವಿಯೆಟ್ನಾಮ್, ಮಲೇಷ್ಯಾ ಇವೆಲ್ಲವೂ ಕೂಡ ಏನಾಗಿದ್ವು ಅಂತಂದರೆ ಈ ಒಂದು ಹೈಲಿ ಪಾಪ್ಯುಲೇಷನ್ ಇರುವಂಥ ಒಂದು ಪ್ರದೇಶ ಅಂತ ಕೂಡ ನಾವು ಹೇಳ್ಬೋದು ಅಲ್ವಾ. ಇದಿಷ್ಟು ಪಾಪ್ಯುಲೇಷನ್, ಏನು ಗ್ರೋತ್ ಆಫ್ ಪಾಪ್ಯುಲೇಷನ್ನ ನಾವು ನೋಡ್ಕೊಂಬಂದ್ವಿ. ಸಿ ವೆರಿ ಇಂಪಾರ್ಟೆಂಟು, ಇದರಲ್ಲಿ ನಿಮಗೆ 2 marks ಕ್ವೆಶನ್ ಕೇಳೇ ಕೇಳ್ತಾರೆ ಕಂಪಲ್ಸರಿಯಾಗಿ. ಮತ್ತು ನೆಕ್ಸ್ಟು ನಿಮಗೆ ಈ ಒಂದು ಪಾಪ್ಯುಲೇಷನ್ಸಲ್ಲೂ ಕೂಡ ನಿಮಗೆ ಒಂದು ಕ್ವೆಶನ್ ರೈಸ್ ಆಗುತ್ತೆ. ಹಾಗೆಯೇ ನೆಕ್ಸ್ಟು ಈ ಒಂದು ಇಂಡಸ್ಟ್ರೀಸಲ್ಲೂ ಕೂಡ ನಿಮಗೆ ಒಂದು ಕ್ವೆಶನು ರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಚೀನಾದಲ್ಲಿ ಕಂಡುಬರುವಂಥ ಒಂದು ಇಂಡಸ್ಟ್ರೀಸ್ ಇರ್ಬೋದು, ಜಪಾನಲ್ಲಿ ಕಂಡುಬರುವಂಥ ಇಂಡಸ್ಟ್ರೀಸ್ನ ಕೂಡ ಇಲ್ಲಿ ಕೇಳ್ತಾರೆ. ಓಕೆ ಲಿಸನ್, ಓಕೆ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಟಾಪಿಕ್
please ask the question and now take the homework. Mention any three major industrial regions of Japan. Mention any three major industrial regions of Japan. ಜಪಾನಲ್ಲಿ ಕಂಡುಬರುವಂತಹ ಯಾವುದಾದ್ರೂ ಕೈಗಾರಿಕೆಗಳನ್ನು ನಾವು ಕೈಗಾರಿಕಾ ಪ್ರದೇಶಗಳನ್ನು ಹೇಳ್ಬೋದು. ಅದೇ ಥರ ಚೀನಾದು ಕೂಡ ನಿಮಗೆ ಕ್ವೆಶನ್ ರೈಸ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸ್ಟೂಡೆಂಟ್ಸ್.